ಸಂಪೂರ್ಣ ಅನ್ಲಾಕ್ ಆಗೋಕೆ ಇನ್ನು ಇಪ್ಪತ್ತು ಗಂಟೆಯಷ್ಟೇ ಬಾಕಿ ಇದೆ ನಾಳೆಯಿಂದ ಯಾವುದಕ್ಕೆಲ್ಲ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಯಾವುದಕ್ಕೆಲ್ಲ ನಿರ್ಬಂಧವನ್ನು ಹೇರಿದ್ದಾರೆ ಅನ್ನೋದನ್ನು ನೋಡೋಣ ಸೊ ಕರ್ನಾಟಕ ಬಹುತೇಕ ಸಂಪೂರ್ಣವಾಗಿ ಅನ್ಲಾಕ್ ಆಗ್ತಾ ಇದೆ ಎರಡು ತಿಂಗಳ ಬಳಿಕ ನಾಳೆಯಿಂದ ಬಹುತೇಕ ಸಹಜ ಸ್ಥಿತಿಗೆ ರಾಜ್ಯ ಬರ್ತಾ ಇದೆ ಹದಿನಾರು ಜಿಲ್ಲೆಗಳಿಗೆ ಒಂದು ರೂಲ್ಸ್ ಅನ್ನು ಕೊಟ್ಟಿದ್ದಾರೆ ಹದಿಮೂರು ಜಿಲ್ಲೆಗಳಿಗೆ ಒಂದು ರೂಲ್ಸ್ ಅನ್ನು ಮಾಡಿದ್ದಾರೆ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ ಆದರೆ ಹೊಂದಿರುವಂತಹ ಪ್ರಶ್ನೆ ಏನು ಅಂತಂದರೆ ಮೊದಲನೆಯ ಅನ್ಲಾಕ್ ಅನ್ನು ಮಾಡಿದಾಗ ಹತ್ತೊಂಬತ್ತು ಜಿಲ್ಲೆಗಳಿಗೆ ಒಂದು ರೀತಿಯಾಗಿತ್ತು ಆಮೇಲೆ ಹನ್ನೊಂದು ಜಿಲ್ಲೆಗಳಿಗೆ ಒಂದು ರೀತಿಯಾಗಿತ್ತು ಅದು ಈಗ ಹದಿಮೂರು ಮತ್ತು ಹದಿನಾರು ಹೇಗಾಯಿತು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಕಾರಣ ಹನ್ನೊಂದು ಇದ್ದು ಕಡಿಮೆ ಆಗಬೇಕಾಗಿತ್ತು ಆದರೆ ಹದಿಮೂರು ಆಗಿದ್ದು ಹೇಗೆ ಅಂದರೆ ಆ ಜಿಲ್ಲೆಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂಥ ಪರಿಸ್ಥಿತಿ ತೀವ್ರವಾಗಿದೆಯಾ ಗೊತ್ತಿಲ್ಲ ಹೇಗೆ ಯಾವ ರೀತಿಯಾಗಿ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒಂದಿಷ್ಟು ಲೆಕ್ಕಾಚಾರಗಳನ್ನು ಸರ್ಕಾರ ಮಾಡಿದೆ ಲೆ ಲೆಾಚಾರ ಕೆ ಎಸ್ಟಿಸಿ ವಿಚಾರದಲ್ಲಿ ನೋಡೋದಾದ್ರೆ ನಾಳೆಯಿಂದ ಕೆ ಎಸ್ ಆರ್ ಟಿಸಿ ಬಸ್ಗಳ ಓಡಾಟವನ್ನು ಆರಂಭ ಮಾಡ್ತಾ ಇದೆ ಬಹಳ ಜನರ ನಿರೀಕ್ಷೆ ಇದ್ದಿದ್ದು ಬಸ್ಗಳು ಯಾವಾಗ ಓಡಾಡುತ್ತೆ ಸಾರ್ ಅಂತ ಹೇಳಿ ನಾಳೆಯಿಂದ ಓಡಾಡುತ್ತೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಬಸ್ಗಳ ಓಡಾಟಕ್ಕೆ ಅನುಮತಿಯನ್ನು ನೀಡಲಾಗಿದೆ ಎರಡನೇ ಹಂತದ ಅನ್ಲಾಕ್ ಮೊದಲ ಹಂತದ ಅನ್ಲಾಕ್ ಜಿಲ್ಲೆಗಳಲ್ಲಿ ಅನುಮತಿಯನ್ನ ಕೂಡ ಕೊಟ್ಟಿದ್ದಾರೆ ಶೇಕಡಾ ಐವತ್ತರಷ್ಟು ಪ್ರಯಾಣಿಕರೊಂದಿಗೆ ರಾಜ್ಯಾದ್ಯಂತ ಬಸ್ಗಳ ಓಡಾಟ ಇದೆ ಸೊ ನಾಳೆಯಿಂದ ಖಾಸಗಿ ಬಸ್ಗಳ ಓಡಾಟಕ್ಕೂ ಅನುಮತಿಯನ್ನ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಓಡಾಟವನ್ನ ಮಾಡತ್ವೆ ಆದರೆ ಮೈಸೂರು ಜಿಲ್ಲೆಯನ್ನ ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ ಓಡಾಟವನ್ನ ನಡೆಸುತ್ತೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದನೇ ಬಸ್ಗಳ ಓಡಾಟ ನಡೆಯುತ್ತೆ ಹದಿನಾರು ಜಿಲ್ಲೆ ಹದಿಮೂರು ಜಿಲ್ಲೆ ಅಂತ ಏನು ಸಪರೇಟ್ ರೂಲ್ಸ್ ಮಾಡಿದರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಇದು ಅನ್ವಯವಾಗುತ್ತೆ ನಾಳೆಯಿಂದ ಎರಡನೇ ಹಂತದ ಅನ್ಲಾಕ್ ಆರಂಭವಾಗ್ತದೆ ಈ ಹಿನ್ನೆಲೆಯಲ್ಲಿ ಸದ್ಯ ಬಸ್ಗಳ ಸಂಚಾರಕ್ಕೂ ಸಹ ಅವಕಾಶ ಕೊಟ್ಟಿರುವಂತದ್ದು ನಿಟ್ಟಿನಲ್ಲಿ ಈಗಾಗಲೇ ಬಹುತೇಕ ಬಸ್ ನಿಲ್ದಾಣಗಳಲ್ಲಿ ಸ್ವಚ್ಛತಾ ಕಾರ್ಯ ಆರಂಭವಾಗಿರುವಂಥದ್ದು ಸದ್ಯ ನಾನೀಗ ಮೆಜೆಸ್ಟಿಕ್ನ ಕೆ ಎಸ್ ಆರ್ ಟಿಸಿ ವಿಭಾಗದ ಒಳಭಾಗದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಇಲ್ಲಿನ ಸ್ವಚ್ಛತಾ ಸಿಬ್ಬಂದಿಗಳು ಈಗಾಗಲೇ ಬಸ್ ನಿಲ್ದಾಣವನ್ನು ಸ್ವಚ್ಛ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಇಲ್ಲಿ ನೀ ಕಳೆದ ಐವತ್ತು ಐವತ್ತು ನಾಲ್ಕು ದಿನದಿಂದಲೂ ಸಹ ಬಸ್ಗಳು ವ್ಯವಸ್ಥೆ ಇರಲಿಲ್ಲ ಜೊತೆಗೆ ಸಾರ್ವಜನಿಕರಿಗೆ ಅವಕಾಶಗಳಿರಲಿಲ್ಲ ಈ ನಿಟ್ಟಿನಲ್ಲಿ ಒಂದಷ್ಟು ಗಲೀಜು ಜೊತೆಗೆ ಸ್ಯಾನಿಟೈಸ್ ಮಾಡುವಂಥ ಕೆಲಸಗಳು ಬಾಕಿ ಇದ್ವು ಈ ನಿಟ್ಟಿನಲ್ಲಿ ಈಗ ಎಲ್ಲ ಕಾರ್ಯಗಳು ಸಹ ಆರಂಭವಾಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮೆಜೆಸ್ಟಿಕ್ನ ಕೆ ಎಸ್ ಆರ್ ಟಿ ಸಿ ವಿಭಾಗದ ಒಳಭಾಗದಲ್ಲಿದ್ದೇವೆ ಬಸ್ಗಳ ಸಿದ್ಧತೆ ಈಗ ಆಲ್ರೆಡಿ ಪ್ರಾರಂಭ ಆಗಿರುವಂಥದ್ದು ಅವುಗಳಿಗೂ ಸಹ ಸ್ಯಾನಿಟೈಸ್ ಮಾಡುವಂಥ ಕೆಲಸಗಳು ಆಗ್ತಾಯಿದೆ ಇನ್ನೊಂದು ಕಡೆ ಬಸ್ ನಿಲ್ದಾಣಗಳನ್ನು ಸಹ ಸ್ವಚ್ಛತೆ ಮಾಡುವಂಥ ಕೆಲಸಕ್ಕೆ ಇಲ್ಲಿನ ಸಿಬ್ಬಂದಿ ಮುಂದಾಗ್ತಾ ಇರುವಂಥದ್ದು ಅದೇ ರೀತಿ ಇನ್ನು ಬಸ್ಗಳನ್ನು ಸಹ ಕಳೆದ ಕೆಲ ದಿನಗಳಿಂದ ಸ್ಟಾಪ್ ಆಗಿದ್ದಂಥ ಬಸ್ಗಳೇನಿದ್ವು ಅವುಗಳನ್ನು ಮತ್ತೆ ಸ್ಟಾರ್ಟ್ ಮಾಡಿ ಅವುಗಳ ಸಿದ್ಧತೆಯನ್ನು ಸಹ ನೋಡ್ಕೊಳ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಚಾಲಕರೊಬ್ಬ ಈಗ ಕಳೆದ ಕೆಲ ದಿನಗಳಿಂದ ನಿಂತಿದ್ದಂತಹ ಬಸ್ ಏನಿದೆ ಇದನ್ನು ಆನ್ ಮಾಡಿ ಹೇಗಿದೆ ವ್ಯವಸ್ಥೆ ಕಂಡೀಷನ್ ಎಲ್ಲ ಹೇಗಿದೆ ಅನ್ನೋಂಥದನ್ನು ಪರೀಕ್ಷಿಸಿಕೊಳ್ಳುವಂಥ ಕೆಲಸಗಳು ಸಹ ಆಗ್ತಾ ಇದೆ ಸಿಬ್ಬಂದಿ ವರ್ಗ ಬರ್ತಾ ಇದ್ದಾರೆ ಈಗಾಗಲೇ ಸಿಬ್ಬಂದಿ ವರ್ಗ ಸಹ ಒಳಭಾಗದಲ್ಲಿ ಬಂದು ಅವರ ನಾಳೆಯಿಂದ ಯಾವೆಲ್ಲ ಕೆಲಸಗಳಾಗಬೇಕು ಏನೆಲ್ಲ ಆಗಬೇಕು ಏನೆಲ್ಲ ಸಿದ್ಧತೆಗಳಾಗಬೇಕು ಅನ್ನುವಂಥ ಚಿಂತನೆಯಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಉಪವಿಭಾಗಾಧಿಕಾರಿ ಅಥವಾ ಭದ್ರತಾ ಜಾಗೃತ ಅಧಿಕಾರಿ ಏನಿದ್ದಾರೆ ಅವರ ಒಳಭಾಗದ ದೃಶ್ಯಗಳು ಅವರು ಸಹ ಈಗಾಗಲೇ ಬಂದಿರುವಂಥದ್ದು ಪ್ರಮುಖವಾಗಿ ನಾಳೆಯಿಂದ ಏನೆಲ್ಲ ಸಿದ್ಧತೆಗಳು ಆಗಬೇಕು ನಾಳೆಯಿಂದ ಯಾವ ರೀತಿ ರೂಲ್ಸ್ ಫಾಲೋ ಮಾಡೋದ್ರ ಜೊತೆಗೆ ಯಾವುದೇ ತೊಂದರೆ ಆಗದಂತೆ ಕೆಲಸ ಕಾರ್ಯಗಳು ಆಗಬೇಕು ಜೊತೆಗೆ ಬಸ್ಗಳನ್ನು ಮಾನಿಟರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಮೆಜೆಸ್ಟಿಕ್ನ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣ ಒಳಭಾಗದಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ರಾಘು ಪಬ್ಲಿಕ್ ಟಿ ವಿ ಬೆಂಗಳೂರು ಹಳೆಯಿಂದ ಬಿಎಂಟಿಸಿ ಬಸ್ಗಳು ಕೂಡ ಓಡಾಟವನ್ನು ನಡೆಸುತ್ತವೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದಲೇ ಬಸ್ಗಳ ಓಡಾಟ ಆರಂಭವಾಗುತ್ತೆ ಬಿಎಂಟಿಸಿ ಬಸ್ಗಳು ಜೊತೆಗೆ ಮೆಟ್ರೋಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬೆಳಗ್ಗೆ ಏಳರಿಂದ ಹತ್ತು ಮಧ್ಯಾಹ್ನ ಮೂರರಿಂದ ಐದರವರೆಗೂ ಮೆಟ್ರೋ ಓಡಾಟವನ್ನು ನಡೆಸುತ್ತೆ ಬಹುತೇಕ ಸಹಜ ಸ್ಥಿತಿಗೆ ಮಹಾನಗರಿ ಬೆಂಗಳೂರು ಬಂದು ತಲುಪಿದೆ ನಾಳೆಯಿಂದ ಬಿಎಂಟಿಸಿ ಬಸ್ಗಳ ಓಡಾಟ ಕೂಡ ಆರಂಭವಾಗಲಿದೆ ಶೇಕಡಾ ಐವತ್ತರಷ್ಟು ಪ್ರಯಾಣಿಕರಿಗೆ ಅಷ್ಟೇ ಸಂಚರಿಸೋಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದು ಒಂದು ದಿನ ಅಥವಾ ಎರಡು ದಿನ ಅಥವಾ ಮೂರು ದಿನ ಪಾಲನೆ ಆಗಬಹುದು ಅದಾದ ನಂತರ ಆಗಲಿಕ್ಕಿಲ್ಲ ಮೊದಲ ಹಂತದಲ್ಲಿ ಮೂರು ಸಾವಿರ ಬಸ್ಗಳ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಒಟ್ಟು ಆರೂವರೆ ಸಾವಿರ ಬಿ ಎಂ ಟಿ ಸಿ ಬಸ್ಗಳು ಇರೋದು ಅದರಲ್ಲಿ ಮೂರು ಸಾವಿರ ಬಸ್ಗಳ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮೊದಲ ಹಂತದಲ್ಲಿ ಅದರಲ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಐವತ್ತು ಮಷ್ಟು ಮಾತ್ರ ಪ್ರಯಾಣಿಕರು ಸಂಚರಿಸಬೇಕು ಅಂತರ್ ಜಿಲ್ಲೆ ಕೆ ಎಸ್ ಆರ್ ಟಿಸಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮೈಸೂರನ್ನು ಹೊರತುಪಡಿಸಿ ಮೈಸೂರು ಜಿಲ್ಲೆಯನ್ನು ಹೊರತುಪಡಿಸಿ ಇನ್ನುಳಿದಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಓಡಾಟವನ್ನು ನಡೆಸಬಹುದು ಎ ಸಿ ಓಲ್ವೋ ಬಸ್ಗಳು ಸಂಚಾರವನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಮೆಟ್ರೋ ಓಡಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಅಲ್ಲಿ ಎ ಸಿ ಮತ್ತು ಓಲ್ವೋ ಬಸ್ಗಳು ಸಂಚಾರ ಮಾಡಬಾರ್ದು ಅಂತ ಹೇಳ್ತಾರೆ ಅದು ಯಾವ ನಿಯಮಗಳು ಅಂತೂ ಗೊತ್ತಾಗ್ತಿಲ್ಲ ಯಾವ್ಯಾವಕ್ಕೆ ಹೇಗೆ ನಿಯಮಗಳು ಇವ್ರಿಗೆ ಬೇಕಾಗ ಆಗುತ್ತೆ ಇನ್ನು ನಾರ್ಮಲ್ ಬಸ್ಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ನಾನ್ ಎ ಸಿ ಇರುವಂಥ ಬಸ್ಗಳಿಗೆ ಮಾತ್ರ ಅವಕಾಶ ಇದೆ ಲಾಂಗ್ ಜರ್ನಿಯಲ್ಲೂ ಕೂಡ ತುಂಬ ಜನ ಎ ಸಿ ಪ್ರಿಫರ್ ಮಾಡ್ತಾರೆ ಬಟ್ ಅವ್ರಿಗೆ ಎ ಸಿ ಅವಕಾಶ ಇಲ್ಲ ಈಗ ಸದ್ಯಕ್ಕೆ ಪ್ರಯಾಣಿಕರು ನಿಂತು ಪ್ರಯಾಣಿಸಲು ಅವಕಾಶ ಇಲ್ಲ ಅಂತಿದ್ದಾರೆ ಇದು ಒಂದು ಎರಡು ಮೂರು ದಿನ ಅಷ್ಟೇ ಆಗಬಹುದು ಅದಾದ ನಂತರ ಸಹಜ ಸ್ಥಿತಿಯಲ್ಲಿ ಪ್ರಯಾಣಿಕರು ನಿಂತ್ಕೊಂಡೇ ಓಡಾಡ್ತಾರೆ ಕಂಡಕ್ಟ್ರು ಕೂಡ ಇಳಿಸೋಕ್ಕಾಗಲ್ಲ ಡ್ರೈವರ್ ಕೂಡ ಅವ್ರನ್ನ ಇಳಿಸೋಕ್ಕಾಗಲ್ಲ ಕಾರಣ ಪ್ರಯಾಣಿಕರಿಗೆ ಅನಿವಾರ್ಯತೆ ಇರುತ್ತೆ ಹೋಗಲೇಬೇಕಾಗಿರುತ್ತೆ ಇಲ್ಲ ಜಗಳಾಗುತ್ತೆ ಬೈಯಕ್ಕೆ ಶುರು ಮಾಡ್ತಾರೆ ಏನೇನೋ ಆಗುತ್ತೆ ಅದಕ್ಕೆ ಕಂಡಕ್ಟರ್ ಅದು ಯಾವುದಕ್ಕೂ ಕೂಡ ಹೊಸಬರಿಗೆ ಹೋಗಲ್ಲ ಕೆಲವು ಕಡೆಗಳಲ್ಲಿ ಪಾಲನೆ ಆಗಬಹುದು ಕೆಲವು ಕಡೆಗೆ ಆಗಲಿಕ್ಕಿಲ್ಲ ಒಂದೆರಡು ದಿನ ಸಾಮಾಜಿಕ ಅಂತರ ಮಾಸ್ಕ್ ಕಡ್ಡಾಯ ಅಂತಿದ್ದಾರೆ ಸಾಮಾಜಿಕ ಅಂತರವನ್ನು ಪಾಲನೆ ಮಾಡೋದಂತೂ ನಮ್ಮಲ್ಲಿಲ್ಲ ಅದು ಆಗೋದೂ ಇಲ್ಲ ಮಾಸ್ಕ್ ಅಂತ ಮಾತ್ರ ಪಾಪ ಜನ ಹಾಕ್ಕೊಳ್ತಾ ಇದ್ದಾರೆ ಕೆಲವರು ಹಾಕ್ಕೊಳ್ಳುವಂಥ ರೀತಿ ಸರಿಯಿಲ್ಲ ಅದನ್ನು ಸರಿಪಡಿಸ್ಕೊಳ್ಳಿ ನಿಮ್ಮ ಒಳ್ಳೆಯದಕ್ಕೆ ನಿಮ್ಮ ಜೊತೆಗಿರೋರು ಒಳ್ಳೆಯದಕ್ಕೋಸ್ಕರ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇಲ್ಲಾಂದರೆ ಬೇಗ ನಾವು ಮತ್ತೊಂದು ಲಾಕ್ಡೌನನ್ನು ಅನುಭವಿಸಬೇಕು ಅಷ್ಟೇ ಅದಕ್ಕಿಂತಲೂ ಬೇರೆ ಏನು ಹೇಳಲ್ಲ ಮತ್ತೊಂದು ಲಾಕ್ಡೌನ್ ಬೇಕು ಅಂದರೆ ಇವೆಲ್ಲವೂ ಕೂಡ ಪಾಲನೆಯನ್ನು ಮಾಡಬೇಡಿ ಪಾಲನೆ ಮಾಡಿದ್ರೆ ನಾವು ಇನ್ನೊಂದು ಲಾಕ್ಡೌನನ್ನು ಸ್ವಲ್ಪ ದೂರ ತಾಳ್ಬೋದು ಲಸಿಕೆ ಪಡೆದ ಸಿಬ್ಬಂದಿ ಮಾತ್ರ ಕರ್ತವ್ಯಕ್ಕೆ ಹಾಜರು ಅಂತಿದ್ದಾರೆ ಅದನ್ನೇ ಪ್ರಯಾಣಿಕರಲ್ಲೂ ಹೇಳಿ ಲಸಿಕೆ ಪಡೆದಂಥ ಪ್ರಯಾಣಿಕರು ಮಾತ್ರ ಬಸ್ಸಲ್ಲಿ ಓಡಾಡಿ ಅಂತ ಹೇಳಿ ಲಸಿಕೆ ಪಡೆದಂಥ ಸಿಬ್ ಪ್ರಯಾಣಿಕರು ಮಾತ್ರ ಕೆ ಎಸ್ ಆರ್ ಟಿ ಸಿಯಲ್ಲಿ ಓಡಾಡಿ ಅಂತ ಅದನ್ನು ತೊಗೊಂಡು ಬನ್ನಿ ಜನಕ್ಕೆ ಅವಾಗ ಅನಿವಾರ್ಯತೆ ಬಂದಾಗ ಅವ್ರು ಹಾಕ್ಸ್ಕೊಳ್ತಾರೆ ಓಡಾಡ್ತಾರೆ ಸೊ ಎಲ್ಲ ಸಿಬ್ಬಂದಿಗೂ ಕೂಡ ಕೊರೋನಾ ಟೆಸ್ಟ್ ಕಡ್ಡಾಯ ಅಂತಿದ್ದಾರೆ ಮಾಡಿಸಿ ತಪ್ಪೇನಿಲ್ಲ ಹದಿನೈದು ದಿನಕ್ಕೊಂದು ಒಂದು ಸಲ ಎಲ್ಲ ಸಿಬ್ಬಂದಿಗಳಿಗೂ ಮಾಡಿಸಿ ಎಲ್ಲ ವ್ಯಾಪಾರಸ್ಥರಿಗೂ ಮಾಡಿಸಿ ಎಲ್ಲ ಅಂಗಡಿಗಳಲ್ಲಿರುವಂಥವ್ರಿಗೆ ಪ್ರತಿದಿನ ಎರಡು ಬಾರಿ ಬಸ್ ಸ್ಯಾನಿಟೈಸನ್ನು ಮಾಡಬೇಕು ಅಂತಿದ್ದಾರೆ ಮಾಡ್ಬೋದು ಬಟ್ ಅದನ್ನು ಹೇಗೆ ಮೇಂಟೈನ್ ಮಾಡ್ಕೊಳ್ತಾರೆ ಅಂತ ನೋಡ್ಕೊಳ್ಳಿ ಅದರಲ್ಲೂ ದುಡ್ಡು ಹೊಡೆಯೋರು ಇದ್ದೀರಪ್ಪ ನೀವು ಈಗಲೇ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿಲಿ ನಟ್ಟು ಬೋಲ್ಟೇ ಬಿಟ್ಟು ದುಡ್ಡು ಹೊಡೆದು ಅಲ್ಲಿ ನೀವು ನಟ್ಟು ಬೋಲ್ಟಲೇ ದುಡ್ಡು ಹೊಡೆದವ್ರು ನೀವು ಇನ್ನು ಸ್ಯಾನಿಟೈಸೇಷನ್ ಮಾಡೋದ್ರಲ್ಲೂ ದುಡ್ಡು ಹೊಡಿಯಲ್ವಾ ನೀವು ಎರಡು ಬಾರಿ ಬಸ್ ಸ್ಯಾನಿಟೈಸ್ ಮಾಡ್ಬೇಕಂತೆ ಪ್ರತಿದಿನ ಅದರಲ್ಲಿ ಎಷ್ಟು ದುಡ್ಡು ಹೊಡಿತೀರೋ ಏನೋ ಹೊಡೆದೀವಿ ಅಂತ ಹೇಳ್ಬಿಟ್ಟು ತೊಗೊಂಡ್ರು ತೊಗೊಳ್ಬೋದು ನೀವೇನೋ ಮಾಡ್ತೀರ ಸ್ಯಾನಿಟೈಸ್ ಮಾಡಿದ್ದೀವಿ ಅಂತೇಳಿ ಅದರಲ್ಲೂ ದುಡ್ಡು ಹೊಡಿಯೋರು ನೀವು ಅದೇನು ಮಾಡ್ತೀರೋ ಮಾಡಿ ನಿಯತ್ತಾಗಿ ಮಾಡಿ ಅಷ್ಟೇ ಇದರಲ್ಲಾದರೂ ಅಟ್ಲೀಸ್ಟ್ ನಟ್ಟು ಬೋಲ್ಟು ಬಿಡಲಾರ್ದವ್ರು ನೀವು ಬಸ್ಸಿಗೆ ಹಾಕುವಂಥ ಡೀಸೆಲ್ಲೇ ಬಿಡಲಾರ್ದವ್ರು ನೀವು ಇನ್ನು ಸ್ಯಾನಿಟೈಸ್ ಬಿಡ್ತೀರಾ ನನ್ನ ಸಹೋದಿಗೆ ರಾಘು ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರಾಘು ಈ ಎಲ್ಲ ನಿಯಮಗಳನ್ನು ಏನೋ ಹೇಳ್ತಾ ಇದ್ದಾರೆ ಬಟ್ ಪೇಪರಲ್ಲಿ ಮಾತ್ರ ಆಗುತ್ತೆ ಒಂದೆರಡು ಮೂರು ದಿನ ಮಾತ್ರ ಫಿಫ್ಟಿ ಪರ್ಸೆಂಟ್ ಬ ಪ್ರಯಾಣಿಕರನ್ನು ನಿಯಂತ್ರಿಸ್ಬೋದು ಅದಾದ ನಂತರ ಪ್ರಯಾಣಿಕರು ಕೇಳಲ್ಲ ಕಂಡಕ್ಟ್ರುಗಳು ಕೂಡ ತಲೆ ಕೆಟ್ಟ ಹೋಗ್ಬಿಟ್ಟಿರುತ್ತೆ ಎಲ್ಲಿ ನಿಯಂತ್ರಿಸೋಕಾಗತ್ತೆ ಜನ ಬರೋಕೆ ಶುರು ಆದರೆ ಆಮೇಲೆ ಎರಡು ದಿನಕ್ಕೊಂದ್ಸಲ ಪ್ರತಿದಿನ ಎರಡು ಟೈಮ್ ಸ್ಯಾನಿಟೈಸೇಷನ್ ಅಂತಿದ್ದಾರೆ ನಟ್ಟು ಬೋಲ್ಟಲ್ಲೇ ದುಡ್ಡು ಹೊಡೆಯೋದು ಬಿಟ್ಟಿಲ್ಲ ಇವರು ಇನ್ನು ಸ್ಯಾನಿಟೈಸೇಷನಲ್ಲಿ ಅಲ್ಲಿ ದುಡ್ಡು ಹೊಡೆಯೋದು ಬಿಡ್ತಾರಾ ನಿಯತ್ತಾಗಿ ಇರ್ತಾರ ಅನ್ಕೊಳ್ತೀರಾ ಅವ್ರಿಗೂ ಖಂಡಿತವಾಗ್ಲೂ ರೋಣಿ ಯಾಕಂತಂದ್ರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ಒಂದಷ್ಟು ಅನುಮಾನಗಳು ಬರೋದು ಕಾಮನ್ ಆದರೆ ಸದ್ಯದ ಪರಿಸ್ಥಿತಿ ಎಲ್ಲ ರೂಲ್ಸ್ ಗಳನ್ನು ಫಾಲೋ ಮಾಡಲೇಬೇಕು ಯಾಕಂದರೆ ಸರ್ಕಾರ ಕಟ್ಟುನಿಟ್ಟಾಗಿ ಇವೆಲ್ಲವನ್ನ ಫಾಲೋ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಖಡಕ್ ಸೂಚನೆಗಳನ್ನು ಕೊಟ್ಟಿದೆ ಈ ನಿಟ್ಟಿನಲ್ಲಿ ಸದ್ಯ ಈ ಸಿದ್ಧತೆಗಳು ಸಹ ಒಂದು ರೀತಿಯಲ್ಲಿ ಆರಂಭಗೊಂಡಿದೆ ನಾನು ಈಗ ಮೆಜೆಸ್ಟಿಕ್ನ ಕೆ ಎಸ್ ಆರ್ ಸಿ ವಿಭಾಗದ ಒಳಭಾಗದ ಚಿತ್ರಣಗಳನ್ನು ಗಮನಿಸ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ಇಲ್ಲಿ ಈಗಾಗಲೇ ಸಿದ್ಧತೆಗಳು ಬರದಿಂದ ಸಾಗ್ತಾ ಇದೆ ಸಂಪೂರ್ಣವಾಗಿ ಬೆಳಗ್ಗೆಯಿಂದಲೇ ಸಹ ಇಲ್ಲಿನ ಸ್ವಚ್ಛತಾ ಸಿಬ್ಬಂದಿಗಳು ಬಂದು ಕೆಲಸವನ್ನು ಮಾಡುವಂಥದ್ದು ಇಲ್ಲಿನ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಜೊತೆಗೆ ಕಳೆದ ಐವತ್ನಾಲ್ಕು ಇವತ್ತೈದು ದಿನಗಳಿಂದ ಒಂದು ಕಡೆ ಬಸ್ಗಳ ಸ್ಟ್ರೈಕ್ ಇತ್ತು ಮತ್ತೊಂದು ಕಡೆ ಲಾಕ್ಡೌನ್ ಇತ್ತು ಹಿನ್ನೆಲೆಯಲ್ಲಿ ಬಸ್ಗಳೆಲ್ಲವೂ ಸಹ ಸಂಪೂರ್ಣವಾಗಿ ಬಂದಾಗಿತ್ತು ಆದರೆ ಈಗ ನಾಳೆಯಿಂದ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಸಿಬ್ಬಂದಿಗಳು ಜೊತೆಗೆ ಅಧಿಕಾರಿಗಳು ಸಹ ಮುಂದೆ ನಿಂತ್ಕೊಂಡು ಕೆಲಸವನ್ನು ಮಾಡಿಸುವಂಥ ಕಾರ ಇಲ್ಲ ಆಗ್ತಾ ಇರುವಂಥದ್ದು ಅಧಿಕಾರಿಗಳೇ ಖುದ್ದು ಮುಂದೆ ನಿಂತ್ಕೊಂಡು ಯಾವ ರೀತಿ ಸ್ವಚ್ಛತೆ ಆಗಬೇಕು ಜೊತೆಗೆ ಬಸ್ ಸ್ಟ್ಯಾಂಡನ್ನೆಲ್ಲ ಯಾವ ರೀತಿ ಸ್ಯಾನಿಟೈಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳಾಗ್ತಾಯಿದೆ ಇನ್ನು ಅದೇ ರೀತಿ ಬಸ್ಗಳನ್ನು ನೋಡೋದಾದ್ರೆ ಸದ್ಯ ಬಸ್ಗಳು ಮೆಜೆಸ್ಟಿಕ್ನ ಕೆ ಎಸ್ ಆರ್ ಟಿ ವಿಭಾಗದಲ್ಲಿ ಸಿದ್ಧವಾಗಿ ನಿಂತಿರುವಂಥದ್ದು ಈಗಾಗಲೇ ಎಲ್ಲವಕ್ಕೂ ಸಹ ಸ್ಯಾನಿಟೈಸ್ ಮಾಡಿ ಅವುಗಳನ್ನು ಕಂಡೀಷನ್ಗಳನ್ನು ಚೆಕ್ ಮಾಡ್ಕೊಳ್ಳೋದ್ರ ಮೂಲಕ ನಾಳೆಯಿಂದ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಬಸ್ಗಳನ್ನು ನಾಳೆಯಿಂದ ಚಾಲೋ ಮಾಡ್ಲಿಕ್ಕೂ ಸಹ ಈಗಾಗಲೇ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇರುವಂಥದ್ದು ಖುದ್ದು ಮುಂದೆ ನಿಂತು ಅಧಿಕಾರಿಗಳೇ ಈ ಒಂದು ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಸಹ ಯಾವುದೇ ರೀತಿಯ ಮಾರ್ಗಸೂಚಿಗಳಲ್ಲಿರುವಂತಹ ನಿಯಮಗಳು ಉಲ್ಲಂಘನೆ ಆಗಬಾರ್ದು ಪ್ರಮುಖವಾಗಿ ಜನರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಈಗಾಗಲೇ ಸರ್ಕಾರ ಶೇಕಡಾ ಐವತ್ತರಷ್ಟು ಮಾತ್ರ ಅವಕಾಶವನ್ನು ಕೊಡಬೇಕು ಜೊತೆಗೆ ಕಂಪಲ್ಸರಿ ಸ್ಯಾನಿಟೈಸರ್ನ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಆದೇಶಗಳನ್ನು ನೀಡಿದೆ ಇದನ್ನು ಪಾಲಿಸಬೇಕಾಗಿರುವಂಥದ್ದು ಅಧಿಕಾರಿಗಳ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಅಧಿಕಾರಿಗಳು ಎಲ್ಲ ಒಂದು ಕಡೆ ಇದನ್ನು ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲೂ ಸಹ ಕೆಲಸಕ್ಕೆ ಮುಂದಾಗ್ತಾ ಸದ್ಯ ಮೆಜೆಸ್ಟಿಕ್ ನ ಒಳಭಾಗದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಬೆಳಗಿನಿಂದಲೂ ಸಹ ಸ್ವಚ್ಛತಾ ಸಿಬ್ಬಂದಿಗಳು ಈಗಾಗಲೇ ಕೆಲಸದಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ನಾಳೆಯಿಂದ ಆಗ್ತಾ ಇರುವಂತಹ ಬಸ್ ಸಂಚಾರಕ್ಕೆ ಸದ್ಯಕ್ಕೆ ಅಧಿಕಾರಿಗಳ ಸಮ್ಮುಖದಲ್ಲಿ ಸಿದ್ಧತೆಗಳಂತೂ ಆಗ್ತಾ ಇರೋದಂತೂ ಸತ್ಯ ಅರುಣ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು